ಒಂದು ಪರಿಸ್ಥಿತಿಯನ್ನು ನಾವು ಟೀಕೆ ಮಾಡಿದ್ದೇವೆ. ಅದೇ ಸಂದರ್ಭದಲ್ಲಿ ದೇಶದಲ್ಲಿ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂತಹ ಸಂಘಟನೆ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ಗುಂಡು ಹೊಡೆಯತಕ್ಕ ನಕಲಿ ಒಂದು ಗುಂಡನ್ನು ಹೊಡೆಯತಕ್ಕಂಥ ಪ್ರಾತ್ಯಕ್ಷತೆ ಏನು ಮಾಡಿದ್ದಾರೆ, ಇದು ಎಲ್ಲರೂ ಕೂಡ ಈ ದೇಶದ ಸ್ವಾತಂತ್ರ್ಯ ಪ್ರೇಮಿಗಳು, ಈ ದೇಶದ ಅಹಿಂಸಾ ವಾದಿಗಳು, ಈ ದೇಶದ ದೇಶ ಪ್ರೇಮಿಗಳು, ಈ ದೇಶ ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರಪಿತನ ಮೇಲೆ ಗೌರವ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇವತ್ತು ಖಂಡಿಸಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮ ಸ್ನೇಹಿತರು, ನಿಮಗೆಲ್ಲ ಗೊತ್ತಿದೆ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದರು. ಅಂಥ ಗಾಂಧೀಜಿಯವರನ್ನು ಅವಮಾನ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಸಂಘ ಪರಿವಾರ ಮಾಡುತ್ತಲೇ ಬಂದಿದೆ. ಅದರಲ್ಲಿ ಇತ್ತೀಚೆಗೆ ಈ ಒಂದು ಪ್ರಾತ್ಯಕ್ಷತೆ ನೋಡಿದಾಗ ನಮಗೆ ಮನಸ್ಸಿಗೆ ಬಹಳ ದೊಡ್ಡ ಆಘಾತ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳ ಮನಸ್ಸಿಗೆ, ಯುವಜನತೆಯ ಮನಸ್ಸಿಗೆ ತಪ್ಪು ಅಭಿಪ್ರಾಯವನ್ನು, ಸುಳ್ಳು ಅಭಿಪ್ರಾಯವನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಸಂಘ ಪರಿವಾರ ಮಾಡ್ತಲೇ ಬಂದಿದೆ. ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಇಡೀ ಪ್ರಪಂಚ ಗುರುತು ಮಾಡಿ ಅಹಿಂಸಾ ದಿನಾಚರಣೆ, ಅವರ ಪುಣ್ಯ ದಿನವನ್ನು ಅಹಿಂಸಾ ದಿನಾಚರಣೆಯನ್ನು ಜಗತ್ತು ಘೋಷಣೆ ಮಾಡಿದೆ. ಜಗತ್ತಿನ, ಇವತ್ತು ಭಾರತದಲ್ಲಿ ಅಹಿಂಸಾ ದಿನ ಅಲ್ಲ, ಜಗತ್ತಿನ ಇಡೀ ಜಗತ್ತಿನಲ್ಲಿ ಗಾಂಧೀಜಿಯವರ ಪುಣ್ಯ ದಿನವನ್ನು ಅಹಿಂಸಾ ದಿನಾಚರಣೆ ಘೋಷಣೆ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ತೀರ್ಕೊಂಡಾಗ ಜಗತ್ತಿನ ಅತ್ಯಂತ ಹೆಚ್ಚು ರಾಷ್ಟ್ರಗಳು ಸ್ಟ್ಯಾಂಪ್ ಮುದ್ರಿಸಿ ಗೌರವ ಅರ್ಪಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿದ್ದ ಮಹಾತ್ಮ ಗಾಂಧಿಯವರು ಅಂತ ಹೇಳ್ತಕ್ಕಂಥ ಮಹಾತ್ಮ ಗಾಂಧಿಯವರಿಗೆ ಅಂತ ಮಹಾತ್ಮ ಗಾಂಧಿಯವರನ್ನು ಕೀಳಾಗಿ ಕಾಣ್ತಕ್ಕಂಥ, ಆ ಮಹಾತ್ಮ ಗಾಂಧಿಯವರಿಗೆ ಅಪಮಾನ ಮಾಡ್ತಕ್ಕಂಥ, ಅವರನ್ನು ಹತ್ಯೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಭಾವನೆ ಇವತ್ತಿಗೂ ಇರ್ತಕ್ಕಂಥ ಜನ ಯಾರಿದ್ದಾರೆ, ಅವರಿಗೆ ದೇಶದ್ರೋಹಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕಾಗಿದೆ. ಅದು ಸರಿಯಾದ ಶಿಕ್ಷೆ ಅಂತ ಹೇಳಿದ್ರೆ ಈ ಒಂದು ದೇಶದಲ್ಲಿರ್ತಕ್ಕಂಥ ಮತೀಯವಾದಿ ಶಕ್ತಿಗಳನ್ನು ಮೂಲೋತ್ಪಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಈ ದೇಶದ ಎಲ್ಲ ಜಾತ್ಯತೀತ ಸಿದ್ಧಾಂತ ಇರತಕ್ಕ ಪ್ರತಿಯೊಬ್ಬರು ಕೂಡ ಅಲ್ಲಿ ಕೈ ಜೋಡಿಸಬೇಕಾಗಿದೆ. ಇದೊಂದು ಕೋಮುವಾದಿಗಳ, ಮತೀಯವಾದಿಗಳ ಪೋಷಣೆ ಮಾಡ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಇದೆಲ್ಲವೂ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ನಾವೆಲ್ಲರೂ ಕೂಡ ಇದನ್ನು ಖಂಡಿಸಬೇಕು. ಈ ದೇಶ ಸರ್ಕಾರ ಬಹುಶಃ ಮಹಾತ್ಮ ಗಾಂಧಿ ಅಪಮಾನ ಮಾಡಿದರೂ ಕೂಡ ಮೌನ ಆಗಿರ್ತಕ್ಕಂಥದ್ದಕ್ಕೆ ಇವರ ಒಂದು ನೀತಿ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನೊಂದು